ಸಭೆಯಲ್ಲಿ ನಿಂತಾಗ ದಾರಿಯಾವುದು ಗೊತ್ತಾಗದೆ ದುರ್ಯೋಧನ ಗೋಡೆಗೆ ಒಡೆದುಕೊಂಡ ತನ್ನ ತಲೆಯನ್ನು. ಆಗ ಹೇಳುತ್ತಾನೆ ಭೀಮಸೇನ ಸಹದೇವನನ್ನೆಲ್ಲ ಕಳಿಸಿ ಹೇಳುತ್ತಾನೆ, ಇತ್ತವಾರಯ್ಯ ಅಂಧಕುಮಾರ ಇಲ್ಲಿದೆ ದಾರಿ. ಅಂಧಕುಮಾರ ಅಂತ ಕರೀತಾರೆ, ಕುರುಡು ಮಗನೇ ಈಚೆ ಬಾ ಅಂತ. ಕುರುಡನ ಮಗ ಇವನು ಕುರುಡ, ಎಲ್ಲಿ ನೀರಿದೆ ಎಲ್ಲಿ ಗೋಡೆ ಇದೆ ಕಾಣುವುದಿಲ್ಲ ಇವನಿಗೆ. ಇನ್ನೇನು ಸಭೆಯಲ್ಲಿ ಮಾತಾಡಿಯಾನು ಒಳ್ಳೆ ಸಂಗತಿಯಲ್ಲಿ, ಸಭೆಯಲ್ಲಿ ಆಚೀಚೆ ಹೋಗ್ಲಿಕ್ಕೆ ಬಾರದವನು, ಇನ್ನು ವಿಚಾರದಲ್ಲಿ ಎತ್ತ ಹೋದಾನು. ಇದನ್ನು ತೋರಿಸಬೇಕೋಸ್ಕರ ಅವನು ಸಭೆಯಲ್ಲಿ ಅಯೋಗ್ಯ ಅಂತ ತೋರಿಸಿಬಿಟ್ಟು, ಯಾಕೆ ಅಂಧನ ಮಗನಾದ್ರಿಂದ ಅಂಧನೇ ಆದವ, ಎಲ್ಲಿಯೂ ಲೋಕದಲ್ಲಿ ಹುಟ್ಟುವುದಿಲ್ಲ. ಅಂಧಾದಂಧೋ ನಭವತಿ ಅಂತ ವ್ಯಾಸರ ವಾಕ್ಯ ನೋಡು. ಅಂಗವೈಕಲ್ಯ ಎನ್ನುವುದು ಅದು ವಂಶ ಪರಂಪರೆ ಅಂತ ತಿಳ್ಕೊಳ್ಬೇಡ. ಯಾಕೆ ಅಂದ್ರೆ ನನಗೆ ಕಾಲಿಲ್ಲ, ಯಾಕೆ ಅಂದ್ರೆ ನನ್ನ ಅಪ್ಪ ಅಮ್ಮನಿಗೆಲ್ಲ ಕಾಲಿಲ್ಲ, ಅದಕ್ಕೆ ಅವರ ಪ್ರಾರಬ್ಧ ಅಲ್ಲ ಅಂತಾರೆ ವ್ಯಾಸರು. ಪ್ರತಿಯೊಬ್ಬ ಜೀವರು ಯಾರ್ಯಾರದ್ದು ಮಕ್ಕಳಾಗಿ ಹುಟ್ಟುವಾಗ ತಂದೆ ತಾಯಿಗಳ ಪ್ರಶ್ನೆ ಇಲ್ಲ. ಅವನು ಅವನಿಗೆ ಯಾಕೆ ಕಾಲು ಇಲ್ಲ ಆಯ್ತು, ಅವನಿಗೆ ಯಾಕೆ ಕಿವಿ ಇಲ್ಲ ಆಯ್ತು, ಅವನಿಗೆ ಯಾಕೆ ಕಣ್ಣಿಲ್ಲ ಆಯ್ತು ಅಂದ್ರೆ ಅದು ಅವನ ಪ್ರಾರಬ್ಧ. ಎಲ್ಲಿಯೂ ಸಹ ತಂದೆ ತಾಯಿಗಳಲ್ಲಿ ಕಣ್ಣಿಲ್ಲ ಅಂತ ಹೇಳಿ ಮಕ್ಕಳಿಗೆ ಕಣ್ಣಿಲ್ಲ ಆಗುವುದಲ್ಲ ಹೇಳ್ತಾನೆ. ಹಾಗೆ ಧೃತರಾಷ್ಟ್ರನಿಗೆ ಕಣ್ಣಿಲ್ಲಾಗಿತ್ತು ಹೇಳಿ ಮಕ್ಕಳಿಗೂ ಕಣ್ಣಿಲ್ಲ ಆಗಲಿಲ್ಲ. ಆದ್ರೆ ಧೃತರಾಷ್ಟ್ರ ತನಗೆ ಕಣ್ಣಿಲ್ಲದ್ದು ಒಳ್ಳೇದಾಯ್ತು ಹೇಳಿ ಒಳಕಣ್ಣು ಮುಚ್ಚಿಕೊಂಡಲ್ಲ, ಧರ್ಮದ ಕಣ್ಣನ್ನು ಸಹ ಮುಚ್ಚಿಬಿಟ್ನಲ್ಲ ನಮ್ಮ ನ್ಯಾಯ ದೇವತೆ ಇದ್ದಾಗೆ, ಅದು ಏನನ್ನು ನೋಡುವುದಿಲ್ಲ ಅಂತ ಕಣ್ಣು ಮುಚ್ಚಿಕೊಂಡೇ ಇರುವುದು. ಆದ್ರೆ ನೀವು ಏನ್ ಬೇಕಾದ್ರೂ ಒಡೆದಾಡಿಕೊಂಡು ಕೊಂದು ಸಾಯಿಲಿ, ಮತ್ತೆ ಬೇಕಾದ್ರೆ ಬನ್ನಿ ನಾನು ತಕ್ಕಡಿಯ ರಾಜೀಚೆ ಮಾಡ್ತಾ ಇರ್ತೇನೆ ನಿಮ್ಮ ನೂರಲ್ಲ 300 ವರ್ಷಕ್ಕೂ ನಮ್ದು ನ್ಯಾಯ ತಗಾದೆಲ್ಲ ಇರ್ತದೆ ಅಂತ. ಎಂತ ವಿಚಿತ್ರ ನೋಡಿ, ಇದು ನಮ್ಮ ನ್ಯಾಯ ದೇವತೆ. ಅದೇ ಯಮನನ್ನು ನಿಲ್ಲಿಸಿ ಕೈಯಲ್ಲಿ ದಂಡ ಕೊಟ್ಟಿದ್ರೆ ಯಾವೊಬ್ಬ ಬರಲಿ ಎದುರು ನೋಡುವ ನ್ಯಾಯ ಹೇಳುತ್ತೇನೆ ಅಂತ? ಇಲ್ಲ, ಅವ ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಪುಸ್ತಕ ಮುಟ್ಟಿದ್ದಾನೋ ಇಲ್ಲವೋ ಕಡೆಗಡೆ ಹತ್ತಿದ್ನೋ ಕೆಳಗೆ ಬಿದ್ದನೋ ಅಥವಾ ಅಡಿಯಲ್ಲಿ ದುಡ್ಡು ತಗೊಂಡೋ ಮೇಲಿಂದ ತಗೊಂಡು ಏನು ಕೇಳುವುದಿಲ್ಲ. ಅವರು ಆರಾಮ ಕೂತಿರ್ತಾರೆ, ಯಾಕೆ ಕಣ್ಣು ಮುಚ್ಚಿದ್ದೇನೆ, ಇದು ಧೃತರಾಷ್ಟ್ರ ವಾಚ ಅಂದ್ರೆ. ನೀನು ಕಣ್ಣು ತೆರೆದು ನೋಡಯ್ಯ, ಕಳ್ಳ ಯಾರು ಸುಳ್ಳ ಯಾರು ಗೊತ್ತಾಗುತ್ತೆ ಅಂತಾರೆ. ಒಬ್ಬನ ನೋಡುವಾಗಲೇ ಗೊತ್ತಾಗುತ್ತೆ ಅವನು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ. ಹೇಳಬೇಕಾಗಿಯೇ ಇಲ್ಲ, ಅವನ ಮಾತೇ ಬೇಡ, ಅವನ ಇರೋವೇ ಗೊತ್ತಾಗುತ್ತೆ. ಅವನ ನಡುಕ, ಅವನ ಇರುವ ವ್ಯವಸ್ಥೆ, ಅವನ ಕಣ್ಣು ಹಾರುವ ಕ್ರಮ, ಅವನು ಮಾತಾಡುವ ಭಂಗಿ, ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಸುಳ್ಳ ಎಷ್ಟು ಕಳ್ಳ ಅಂತ. ಇದೇನ್ ಮಾಡತ್ತೆ ದೇವತೆ, ಕಣ್ಣು ಮುಚ್ಚಿಕೊಂಡಿದ್ದೆ, ಪಟ್ಟಿ ಹಾಕೊಂಡಿದೆ, ಎಲ್ಲಿಯಾದ್ರೂ ಎಡೆಯಲ್ಲಿಯೂ ಕಾಣಬಾರದು ಅಂತ. ಗೊತ್ತೇ ಇಲ್ಲ ಬಂದವನ, ಬಂದವನು ಗೊತ್ತೇ ಇಲ್ಲ ಯಾರೇ ಆಗಿ. ಏನು ವಿಚಿತ್ರ ನೋಡಿ, ಇದು ಧೃತರಾಷ್ಟ್ರ ವಾಚ. ಗೀತೆಯ ಆರಂಭವೇ ಆಗಿ ಕುರುಡ ಕೇಳುತ್ತಾನೆ, ಇನ್ನೇನ್ ಕೇಳತಾನ? ಅವ್ರು ಎಷ್ಟು ಕುರುಡ ಕೇಳಿದ್ರೆ ತನ್ನ ಮಕ್ಕಳ ಬಗ್ಗೆ ಪೂರ ಕುರುಡನೆ, ಎಷ್ಟು ಹೇಳಿದ್ರು ಕೇಳುವುದಿಲ್ಲ. ಅದನ್ನು ಇಲ್ಲಿ ಹೇಳಿದ ಸಂಜಯ ಅಣಗಿಸುವಾಗ ಅವನನ್ನು ಕಲಡಿಸಿ ಕಲಡಿಸಿ ಅಣಗಿಸ್ತಾನೆ. ಪೃಥ್ವೀಪತೆಯಿಂದ ಏ ಮಣ್ಣಿನ ದೇವತೆಯೇ ನೀನು ಅಂತ ಏನಯ್ಯ ನಾಚಿಕೆ ಪಡ್ಕೊಳ್ಬೇಕು. 5 ಮನೆ ಕೇಳಿದ್ರು ಕೊನೆಗೆ, 100 ಜನ ಇದ್ದೀರಿ ನೀವು, ಇಡೀ ರಾಜ್ಯ ಸಾಮ್ರಾಜ್ಯ ತಿಂತ ಇದ್ದೀರಿ. 5 ಮಕ್ಕಳಿಗೆ, ನಿನ್ನ ತಮ್ಮನ ಮಕ್ಕಳಿಗೆ ದುಡಿದು ಹಾಕಿದ್ದಾರೆ, ರಾಜ್ಯ ವಿಸ್ತಾರ ಮಾಡಿಕೊಟ್ಟಿದ್ದಾರೆ, ಸಂಪತ್ತು ಪೂರ ತುಂಬಿಸಿದ್ದಾರೆ, ಅಷ್ಟಾಗಿ 5 ಮನೆ ಬಿಟ್ಕೊಳ್ಲಿಕ್ಕೆ ಆಗ್ಲಿಲ್ಲಲ್ಲ, ಏನು ಪೃಥ್ವೀಪತೆ ಎಂದು ಕೇಳುತ್ತಾನೆ. ರಾಜ್ಯ ದರಸ ಅಂತ ನಿನ್ನನ್ನು ನಾಚಿಕೆ ಆಗುತ್ತೆ ಕರೀಲಿಕ್ಕೆ ಹೇಳುತ್ತಾನೆ ಸಂಜೆ. ಅವರು ದೇಹಿ ಅಂತ ಹೇಳಿ ಧರ್ಮ ಕೇಳಿದಾಗೆ, ದಾನ ಕೇಳಿದಾಗೆ, ಭಿಕ್ಷೆ ಕೇಳಿದಾಗೆ ನಿನ್ನ ಹತ್ರ ಬಂದು ದೊಡ್ಡ ಅರಸ ಅಂತ ಹೇಳಿಕೊಂಡು ಕೇಳಿಬಿಟ್ರು. ದಾನ ಕೊಡುವಾಗ ಹೇಳುತ್ತಾನೆ ಭಿಕ್ಷುಕ ಮನೆಗೆ ಬಂದು ಕೇಳುವುದು ಏನು ಕೇಳಿದ್ರೆ, ನಾನು ಒಬ್ಬ ಪರದೇಶಿ, ಬಡವ, ದಿಕ್ಕಿಲ್ಲದವ, ಸೂರಿಲ್ಲದವ, ಉಣ್ಣಲಿಲ್ಲದವ, ತುತ್ತಿಗಾಗಿ ಬಂದಿದ್ದೇನೆ ಹೇಳುವುದಲ್ಲಂದೇವ. ಮತ್ತೆ ಏನ್ ಹೇಳ್ತಾನೆ ಕೇಳಿದ್ರೆ, ನಾನು ಏನೂ ಕೊಡದವ, ಹಿಂದೆ ಯಾರಿಗೂ ಕೊಡ್ಲಿಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ, ನಿನಗೂ ಅದಾಗುವುದು ಬೇಡ, ನೀನು ನಾಳೆ ಹಾಗಾಗಬೇಡ ಎನ್ನುವ ಪಾಠಕ್ಕಾಗಿ ಮನೆ ಅಂಗಳದಲ್ಲಿ ನಿಲ್ತಾನಂತೆ ಒಂದೆರಡು ನಿಮಿಷ. ಇದೇ ಪಾಠ, ಕೊಟ್ಟು ನೀನು ನೀನಾಗು, ಕೊಡದೆ ನೀನು ನಾನಾಗಬೇಡ ಅಂತ ಯಾರಿಗೆ ಅರ್ಥ ಆಗುತ್ತೆ? ಇದು ಸಂಜಯನ ವಾಕ್ಯ. ಪೃಥ್ವೀಪತೆ, ಕಾಲಡಿಯಲ್ಲಿ ಮಣ್ಣನ್ನು ರಾಶಿ ಹಾಕೊಂಡಿಯ, 5 ಇಡಿ ಕೊಡ್ಲಿಕ್ಕೆ ಆಗಲಿಲ್ಲ ನಿನಗೆ, ನಿನ್ನದೇ ಮಕ್ಕಳಿಗೆ, ಅವರೇ ಸಂಪಾದನೆ ಮಾಡಿದ್ದು, ಅವರ ಕಾಲಕ್ಕೆ ನಿನ್ನ ಕಾಲ ಮುಗಿದಿದೆ, 100 ವರ್ಷ ಸಂದಿದೆ, ನೀನು ಸಾಯಲು ಹೊರಟವ, ಇನ್ನು ಮಣ್ಣಾಗುವವ. ಪೃಥ್ವೀಪತೆ, ಮಣ್ಣಿನ ರಾಶಿಯಲ್ಲಿ ನೀನು ಒಂದು ಮಣ್ಣ ಹೆಂಟೆ ಹಾಕ್ತೀಯ, ಇನ್ನು ಮಣ್ಣಾಗ್ಲಿಕ್ಕಿದ್ದೀಯ. ಹಾಗಿರುವಾಗ ಮಣ್ಣಾಗುವ ಮೊದಲು ಒಂದು 4 ಮಕ್ಕಳಿಗೆ
ಊಟಕ್ಕಾಗಿ ದಾನ ಮಾಡಬಹುದಿತ್ತಲ್ಲ ಭೂದಾನ. ಏನು ರಾಜ ನೀನು, ಎಷ್ಟು ಚಂದ ಕೆಣಕಿದ ನೋಡಿ. ರಾಜ ಯಾರಾಗ್ತಾನೆ ಎನ್ನುವ ಭವಿಷ್ಯ ಹೇಳಿದ, ರಾಜ ಯಾರ್ಯಾಗಬೇಕಿತ್ತು ಎನ್ನತಕ್ಕ ಯಾದಿಯನ್ನು ಕೊಟ್ಟಿದ್ದ. ಅದರೊಟ್ಟಿಗೆ ಶಂಖನಾದದ ಗೌಜಿಯಲ್ಲಿ ಇವನ ಎದೆ ಒಡೆದಿದೋ ಇಲ್ಲವೋ ನೋಡ್ತಾ ಇದ್ದಾನೆ ಮುಟ್ಟಿ. ಯಾಕೆಂದ್ರೆ ಶಂಖ ಅಂದ್ರೆ ಹಾಗೆ ತಾನೆ, ಅಷ್ಟು ಜೋರಿದೆ ಅಲ್ವಾ. ಹಾಗಾಗಿ ಎಲ್ಲದರ ಶಂಖನಾದದ ಮೊತ್ತ ನಿನ್ನ ಮಣ್ಣ ಋಣವನ್ನು ನಿಲ್ಲಿಸ್ತದೆ ಅಂತಾನೆ ಪೃಥ್ವಿ ಪತೆ. ಒಂದೊಂದು ಶಂಖನಾದಕ್ಕೆ ಉತ್ತರ ನೀನು ಒಂದೊಂದು ಇಂದ್ರಿಯಗಳನ್ನೇ ಕಳಿಸಿಕೊಡಬೇಕೀಗ. ಕಣ್ಣು ಮೊದಲೇ ಇಲ್ಲ, ಇನ್ನು ಕಿವಿ ಕೇಳುವುದಿಲ್ಲ, ಬಾಯಿ ಬರುವುದಿಲ್ಲ, ಮುಟ್ಟಿದ್ರೆ ಗೊತ್ತಾಗುವುದಿಲ್ಲ, ಕೈಕಾಲು ಕೆಲಸ ಮಾಡುವುದಿಲ್ಲ, ಕೊನೆಗೆ ಪಂಚ ಪ್ರಾಣಗಳು ಹಾರು ಹೊತ್ತಿರುತ್ತದೆ. ಯೋಚನೆ ಮಾಡೋಣ, ಇದು ಪೃಥ್ವಿ ಪತೆ ಅಂತ ಮಣ್ಣಾಗುವ ಹೊತ್ತು ಇದು. ಪೃಥ್ವಿಯೊಟ್ಟಿಗೆ ನೀನು ನೀರಾಗ್ತೀಯ, ಮತ್ತೆ ಗಾಳಿ ಆಗ್ತೀಯ, ಬೆಂಕಿ ಆಗ್ತೀಯ, ಆಕಾಶ ಆಗ್ತೀಯ, ಅಂದ್ರೆ ಪಂಚತ್ವ ಪಡಿತೀಯ ಅಂತ. ಅದೇ ಪೃಥ್ವಿ ಉಪಲಕ್ಷಣ. ಮಣ್ಣಿನ ಒಡೆ ಅಂದ್ರೆ ಮಣ್ಣು ಮಾತ್ರ ಆಗುವುದಲ್ಲ, ನೀನು ನಿನ್ನ ಪಂಚಭೂತಗಳು ಐದಾಗಿ ಹೋಗ್ತಾರೆ. ಪಂಚ ಪಾಂಡವರು ನಿಂತಿದ್ದಾರೆ, ನಿನ್ನ ಒಂದೊಂದು ಕಸರತ್ತು ತೆಗೀತಾರೆ. ಮಣ್ಣಿನ ಒಡೆಯನಾದ ಅರ್ಜುನ ಮಣ್ಣು ತೆಗೀತಾನೆ, ಗಾಳಿಗೆ ದೇವತೆ ಭೀಮ ಗಾಳಿ ತೆಗೀತಾನೆ. ಹೀಗೆ ಒಬ್ಬೊಬ್ರು ಒಂದೊಂದು ತೆಗಿತಾ ಬರ್ತಾರೆ ನಿನ್ನಲ್ಲಿ, ಎಲ್ಲಿ ಹೋಗ್ತದೆ ಹಾಗೆ ನಿನ್ನದು. ಹೀಗೆ ಬಹಳ ಅಪೂರ್ವವಾಗಿ ಯಾವ್ಯಾವುದೋ ನೆಲೆಯಲ್ಲಿ ಈ ಶಬ್ದವನ್ನು ಧ್ವನಿ ಮಾಡಿ ಶಂಖದ ಧ್ವನಿಯ ಜೊತೆಯಲ್ಲಿ ಸಂಜಯನ ಧ್ವನಿ, ಅವನು ಶಂಖ ಹೊತ್ತಾ ಇದ್ದಾನೆ. ಕೈಯಲ್ಲಿ ಶಂಖ ಹಿಡಿಯದೆ, ರಣಾಂಗಣದಲ್ಲಿ ನಿಲ್ಲದೆ, ಕೇವಲ ಧೃತರಾಷ್ಟ್ರ ಕೂತುಕೊಂಡೇ ಆಗಿರತಕ್ಕ ಎಲ್ಲ ಆಗುಹೋಗುಗಳ ಬಗ್ಗೆ ಧೃತರಾಷ್ಟ್ರ ಸಾಯುವ ಕ್ಷಣದಲ್ಲಿ ಆದರೂ, ತನ್ನ ಮಕ್ಕಳನ್ನು ಕಳ್ಕೊಳ್ಳುವ ಹೊತ್ತಿನಲ್ಲಿ ಆಗಲು, ಅವನು ಸ್ಥಿತಪ್ರಜ್ಞನಾಗಲಿ ಎನ್ನುವ ಎಚ್ಚರದಲ್ಲಿ ಆಗುವುದಿಲ್ಲ. ಏನು ಮಾಡಿದ್ರು ಅರೆ ಪ್ರಜ್ಞೆಯಲ್ಲೇ ಮತ್ತು ಗೀತೆ ಕೇಳುತ್ತಾನೆ. ವಿಚಿತ್ರ, ಧೃತರಾಷ್ಟ್ರನು ಗೀತೆ ಕೇಳಿದವನಲ್ಲಿ ಒಬ್ಬ, ಒಬ್ಬನಷ್ಟೇ ಅಲ್ಲ ಮೊದಲಿಗ, ಆದರೂ ಅವನು ಸ್ಥಿತಪ್ರಜ್ಞನೇ ಆಗಲಿಲ್ಲ, ಮತ್ತೆ ಅವನ ಅರೆ ಪ್ರಜ್ಞನೇ ಆಗಿಬಿಟ್ಟ. ಮತ್ತು ಮಣ್ಣಿನ ಆಸೆಯಲ್ಲೇ ಕೂತ, ಇದನ್ನು ಮತ್ತು ಗೆದಗಿದ. ಪೃಥ್ವಿ ಪತೆ, ನೀನು ನಿನ್ನ ರಾಜ ಅಂತ ಸಿಂಹಾಸನ ಗಟ್ಟಿ ಮಾಡ್ತಾ ಇದ್ದೀಯಲ್ಲ, ಯೋಚನೆ ಮಾಡಿ. ಕೊನೆಗೆ ಹೇಳ್ತಾ ನೋಡು, ಚಿಕ್ಕವ ಕೊನೆಯ ಚಿಗುರು, ಅದು ಮಣ್ಣಾಸೆಯನ್ನು ಮಾಡಿಕೊಂಡು ಬರಲಿಲ್ಲ, ಶಂಖ ಕೈಯಲ್ಲಿ ಹಿಡಿದಿದೆ ಅಂದ. ಸೌಭದ್ರಶ್ಚ ಮಹಾಬಾಹು, ಸಾಕು ತಾನೆ, ಇನ್ನು ಹೆಚ್ಚು ಹೇಳಬೇಕಾಗಿಲ್ಲ. ಸಂಜಯ್, ನಿನ್ನ ವಂಶದ ಕುರುವಂಶದ ಕುಳಿ ಗಟ್ಟಿ ಮುಟ್ಟಿನ ಆಳು, ಆಚೆ ಕಡೆಯಿಂದ ಯಾದವರ, ಈಚೆ ಕಡೆಯಿಂದ ಪೌರವರ ಇಬ್ಬರ ನೆತ್ತರನ್ನು ಹಂಚಿ ಬಂದ ಒಂದು ಒಳ್ಳೆಯ ಚಿಗುರು, ಅದು ಯುದ್ಧಕ್ಕೆ ಬಂದಿದೆ, ಮಣ್ಣಿನ ಆಸೆ ತೊರೆದಿದೆ, ಸಿಂಹಾಸನ ಬೇಡ ಅದಕ್ಕೆ. ಆದರೆ ಯಾರಿಗೆ ಸಿಗಬೇಕೋ ಸಿಂಹಾಸನ ಅವರಿಗೆ ಕೊಡಿಸಬೇಕು ಎನ್ನತಕ್ಕ ಇರಾದೆ ಅದಕ್ಕಿದೆ. ನಿನ್ನ ತಗಾದೆಗೆ ಉತ್ತರ ಕೊಡುತ್ತೆ ನೋಡಣ್ಣ. ಏನ್ ವಿಜಯ, ಅಭಿಮನ್ಯು ಸುಭದ್ರೆಯ ಮಗ, ಕೃಷ್ಣನ ತಂಗಿ, ಯದುವಂಶದ ಹುಡುಗಿ, ಯಾದವಿ ಯಯಾತಿಯ ಇಬ್ಬರು ಹೆಂಡತಿಯರಲ್ಲಿ ಹುಟ್ಟಿ ಬಂದವರು. ಒಬ್ಬಳಲ್ಲಿ ಯದು ಬಂದಿದ್ದಾನೆ, ಮತ್ತೊಬ್ಬಳಲ್ಲಿ ಪೂರ್ ಬಂದಿದ್ದಾನೆ, ಶರ್ಮಿಷ್ಠೆ ಮತ್ತು ದೇವಯಾನಿ. ಅದರಿಂದ ಯದುವಂಶದ ಕುಡಿಯಾಗಿ ಯಾದವಿ ಇದ್ದಾಳೆ ಇವತ್ತು ಸುಭದ್ರೆ. ಇನ್ನೊಂದು ಕಡೆಯಲ್ಲಿ ಪೂರ್ವಂಶದ ಕುಡಿಯಾಗಿ ಅರ್ಜುನ ಬಂದಿದ್ದಾನೆ. ಇವರಿಬ್ಬರ ಸಮಾವೇಶ ಆಗಿದೆ, ಅಲ್ಲಿ ಬಂದಿದ್ದಾನೆ ಅಭಿಮನ್ಯು. ಎರಡೂ ವಂಶದ ಹಿರಿತನವನ್ನು ಒಟ್ಟು ಮಾಡಿದ ಒಂದು ಬೆರಗು ಕೊಂಡಿ. ಏನು ಅದ್ಭುತ, ಕೃಷ್ಣನ ಪ್ರಿಯ ಶಿಷ್ಯ ಅರ್ಜುನನ ಪ್ರಾಣ ಪ್ರತೀಕ. ಅರ್ಜುನನು ಕೃಷ್ಣನು ಒಂದು ರಥದಲ್ಲಿ ಕೂತಿದ್ದಾರೆ, ಇದು ಒಂದೇ ಆಗಿ ಹೊರಗೆ ಒಂದು ಎದುರು ನಿಂತಿದೆ. ಸೌಭದ್ರ ಅಭಿಮನ್ಯುವಿನ ಪರಾಕ್ರಮದ ಬಣ್ಣನೇ ಗಮ್ಮತ್ತು. ಅಲ್ಲಿ ಹೋಗಬೇಕು, ಅವನ ವ್ಯೂಹ ಭೇದನೆಯಲ್ಲಿ ನಿಂತ ಅಭಿಮನ್ಯು ನೋಡಬೇಕು. ಒಬ್ಬನಿಂದ ಕೊಲ್ಲಿಕ್ಕಾಗದ ಆರು ಜನ ಕೂಟ ವಿದ್ಯೆಯಲ್ಲಿ ಕೊಂದದ್ದವನ, ಸುತ್ತು ಬಳಸಿ ಮೋಸ ಮಾಡಿ ಹಿಂದೆ ನಿಂತು ಮರೆಯಾಗಿ. ಆಗ ಹೇಳುತ್ತಾರೆ ಜನ, ಹೇ ಧರ್ಮರಾಜ ಅಶ್ವತ್ಥಾಮ ಅತಃ ಹೇಳಿಲ್ವ ಕುಂಜರ ಅಂತ ಸುಳ್ಳು, ಎಲ್ಲ ಹೇಳಿದ್ದು ಸುಳ್ಳು. ಕರ್ಣ ತಡಿ ಹೊಡಿಬೇಡ, ಚಕ್ರ ಎತ್ತೇನೆ, ಆಗ ಹೊಡೆದದ್ದಲ್ಲ ಅರ್ಜುನ ಹೇಳ್ತಾನೆ. ಯಾರು ಹೇಳಿದ್ದ ಆಗ ಹೊಡೆದದ್ದು ನೋಡಿದ್ದೀರಾ? ಇಲ್ಲಲ್ಲ, ಬರ್ದದ್ದು ಓದಿದ್ದಲ್ವಾ? ಯಾರು ಬರ್ದದ್ದು ಓದಿದ್ದು? ಯಾರೋ ಒಬ್ಬ ನಾಲಾಯಕ ಸಂಸ್ಕೃತ ಅಪಂಡಿತ ಓದಿ ಬಂದದ್ದು ಅಷ್ಟೇ ಅಲ್ವ. ವೇದವ್ಯಾಸದ ಬರೆದ ಸಂಸ್ಕೃತದ ಗೆರೆ ಓದಿ ಕರ್ಣ ಹೇಗೆ ಹೊಡೆದದ್ದು, ಕರ್ಣ ಎಲ್ಲಿದ್ದ, ಅರ್ಜುನ ಹೇಗೆ ಹೊಡೆದ ಅಂತ ನಾನು ಹೇಳೋದಿಲ್ಲ, ಓದಿಕೊಂಡು ನೋಡಿದ್ದು. ಅವನೇನು ಬಿದ್ದಿದ್ದಾನೆ, ಚಕ್ರ ಎತ್ತುತ್ತೇನೆ, ತಡಿಮಾರ ಹೇಳುವಾಗ ಹೊಡೆದದ್ದು ಅಲ್ಲವೇ ಅಲ್ಲ. ಅದು ಹೇಳುವವರಷ್ಟೇ, ಅವ್ರಿಗೆ ಗೊತ್ತಿಲ್ಲ ಸಂಸ್ಕೃತದ ವಾಕ್ಯ ಆಗಿಲ್ಲ, ವ್ಯಾಸರ ಹಾಗೆ ಹೇಳುವುದಿಲ್ಲ. ಅದನ್ನ ಎಲ್ಲಿಯೂ ಅನ್ಯಾಯದಲ್ಲಿ ಪಾಂಡವರಿಂದ ಮಾಡಲೇ ಇಲ್ಲ.
ಎಲ್ಲಿಯೂ ಇಲ್ಲ. ಕೊನೆಗೂ ಗಾಂಧಾರಿ ಕೇಳ್ತಾಳೆ, ಮೋಸ ಮಾಡಿದ್ಯಾ ಅಂತ ಭೀಮನ ಹತ್ರ. ಒಂದೂ ಇಲ್ಲ ಅಂದ. ಸುಮಾರು ಪ್ರಶ್ನೆ ಕೇಳ್ತಾಳೆ ಅವಳು, ಎಲ್ಲದಕ್ಕೂ ಉತ್ತರ ಕೊಟ್ಟ. ನಾಯಿ ಮುಚ್ಚಿ ಕೂತ್ಲು ಮತ್ತೆ. ಹೌದು, ಒಪ್ಪಿಕೊಂಡು. ಇದನ್ನು ಐತಿಹಾಸಿಕವಾಗಿ ವ್ಯಾಸರು ದಾಖಲೆ ಮಾಡಿದ್ದಾರೆ, ಮತ್ತೆ ನಾವೇನು ಚರ್ಚೆ ಮಾಡೋದು, ನಾವೇನು ಪ್ರಶ್ನಿಸುವುದು, ನಮ್ಮದೇನು ಆಕ್ಷೇಪ? ಎಷ್ಟು ಓದಿಕೊಂಡಿದ್ದೇವಲ್ಲ, 100,000 ಶ್ಲೋಕವನ್ನು 10 ಮುಖದ ಅರ್ಥದಲ್ಲಿ ಅರ್ಥ ಮಾಡಿಕೊಂಡೇವೆ. ಏನಿಲ್ಲ, ಯಾರದ್ದೋ ಒಂದು ಆಂಗ್ಲ ಅನುವಾದ ಓದಿಕೊಳ್ತೇವೆ, ಅದು ಪೂರ ಅರ್ಥ ಆಗುದಿಲ್ಲ. ಕೆಲವೊಮ್ಮೆ ಒಂದು ಎರಡು ಶಬ್ದ ಮತ್ತೆ ಮೊಗಲಿ ಬಿಟ್ಟು ಶುರು ಮಾಡ್ತೇವೆ, ಏನು ಅರ್ಥ ಕೇಳ್ತಾರೆ? ಏನು ಇಲ್ಲ ಗೀತೆ, ಅದು ಅಲ್ಲೇ ಅಲ್ಲ ಗೀತೆ, ಎಷ್ಟೋ ಎತ್ತರದಲ್ಲಿ. ಅದನ್ನ ಅಭಿಮನ್ಯುವನ್ನು ಎಲ್ಲರೂ ಅನ್ಯಾಯದಿಂದ, ದ್ರೋಣನೂ ಸೇರಿ ಕೊನೆಗೆ ಕರ್ಣನ ಪಾರ್ವತ್ಯದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾನೆ ಸಂಜೆ. ಸೌಭದ್ರಷ್ಟ ಅಂತ ಅವನು ಅಭಿಮನ್ಯು ಅಂತ ಹೇಳ್ಬಹುದು ಅವನಿಗೆ, ಅಭಿಮನ್ಯು ಹೇಳುವುದಿಲ್ಲವ. ನನಗೆ ಸೌಭದ್ರ ಹೇಳುವುದು ಖುಷಿ ಅಂತಾನೆ, ಸುಭದ್ರೆಯನ್ನು ನಾನು ಇಷ್ಟಪಡುತ್ತೇನೆ ಹೆಚ್ಚು ಅಂತಾನು. ಯಾಕೆ ಸುಭದ್ರೆಯನ್ನು ಬೇಕು ಅಂತ ಕೇಳಲಿಕ್ಕೆ ಹೋದವ ನಿನ್ ಮಗ ನೆನಪುಂಟ ಅಂತ ಹೇಳ್ತಾನೆ. ಅಂತಹ ಒಬ್ಬ ಖಳವ ದುಷ್ಟ ಯಾಕೆ ಕೇಳಿದ್ದು? ಕೃಷ್ಣನ ಕೃಷ್ಣನ ವಿಶೇಷ ಅನುಗ್ರಹ ಬೇಕು, ಕೃಷ್ಣನ ಬಾಂಧವ್ಯ ಬೇಕು ಎನ್ನುವ ದೃಷ್ಟಿಯಿಂದ ಅಲ್ಲೇ ಅಲ್ಲವ. ಅವ ಕೇಳಿದ್ದು ಹೇಗಾದ್ರೂ ಮಾಡಿ ತಾನು ಉಳಿಯಬೇಕು, ತಾನು ಉಳಿಯಬೇಕು ಅಂತಾದ್ರೆ ಸುಭದ್ರೆಯನ್ನು ಪಡಿಬೇಕು. ತಂಗಿಯ ಗಂಡ ಅಂತ ಹೇಳಿ ಕೃಷ್ಣ ಕೊಲ್ಲದೆ ಬಿಡ್ತಾನೆ ಅಂತ. ಕೃಷ್ಣನಿಗೆ ಏನು ಬಾಂಧವ್ಯ ಪ್ರಜ್ಞೆ ಇಲ್ಲ ಎನ್ನುವುದು ಎಚ್ಚರ ಅವನಲ್ಲಿಲ್ಲ. ಹೇಗಾದ್ರೂ ಮಾಡಿ ಪಾಂಡವರನ್ನು ಮೋಸಗೊಳಿಸಬಹುದು. ಯಾಕೆ ಕೃಷ್ಣ ಹೀಗೆ ರಾಜಕೀಯದ ದಾಳವನ್ನು ಆಗ್ಲಿಲ್ಲ ಅವನಿಗೆ. ಅದು ಪಾಂಡವರು ಅಂತ ತಿಳ್ಕೊಂಡ ಕೃಷ್ಣ ಅಂದ್ರೆ, ಅದು ಧರ್ಮರಾಜ ಅಂತ ಯೋಚನೆ ಮಾಡಿದ ದಾಕ್ಷಿಣ್ಯದ ಮುದ್ದೆ ಅಂತ. ಒಂದು ನಿಷ್ಠದಲ್ಲಿ ಇಷ್ಟು ರಾವ ಭಾರಿ ಇಷ್ಟವ ಕೃಷ್ಣ ಅಂದ್ರೆ. ಯಾಕೆ ಅವನು ಧರ್ಮದಲ್ಲಿ ಚೂರು ತಕ್ಕಡಿಯಲ್ಲಿ ಆಚೆ ಚಲ್ಲಾಡಿಸುವುದೇ ಇಲ್ಲ. ಇದು ಧರ್ಮ ಆಯ್ತು ಸ್ವಲ್ಪ ಚೌಕಾಸಿ.